ಕಾಂಗ್ರೆಸ್ ನಾಯಕರು ಚುನಾವಣೆಯ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಈ ಐದು ಗ್ಯಾರಂಟಿಗಳನ್ನು ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಹರಸಾಹಸವನ್ನು ಪಡ್ತಾ ಇದೆ ಬಟ್ ಈ ಐದು ಗ್ಯಾರಂಟಿಗಳ ಪೈಕಿ ಒಂದು ಗ್ಯಾರಂಟಿ ಎರಡು ಇಲಾಖೆಗಳ ನಡುವಿನ ತಿಕ್ಕಾಟಕ್ಕೆ ಕಾರಣವಾಗಿದೆ ಆ ಇಲಾಖೆ ಯಾವುದು ಏನದು ತಿಕ್ಕಾಟ ಬನ್ನಿ ನೋಡ್ಕೊಂಡು ಬರೋಣ ಸರ್ಕಾರ ವರ್ಸಸ್ ಸರ್ಕಾರಿ ಇಲಾಖೆ ಫೈಟ್ ಸರ್ಕಾರದ ಎರಡು ಇಲಾಖೆ ನಡುವೆ ತಿಕ್ಕಾಟ ಒಂದು ಇಲಾಖೆ ಆದೇಶ ಮತ್ತೊಂದು ಇಲಾಖೆ ರೂಲ್ಸ್ ಬ್ರೇಕ್ ಸರ್ಕಾರದ ಬಹು ನಿರೀಕ್ಷಿತ ಗ್ಯಾರಂಟಿಗಳಲ್ಲಿ ಈಗಾಗಲೇ ಎರಡು ಗ್ಯಾರಂಟಿಗಳನ್ನು ಜಾರಿ ಮಾಡಲಾಗಿದೆ ಉಳಿದ ಗ್ಯಾರಂಟಿಗಳನ್ನು ಸರ್ಕಾರ ಆದಷ್ಟು ಬೇಗ ಜಾರಿ ಮಾಡೋ ಭರವಸೆ ಕೂಡ ಕೊಟ್ಟಿದೆ ಇದರ ಮಧ್ಯೆ ಸದ್ಯ ಜಾರಿಯಾಗಿರುವಂತಹ ಗ್ಯಾರಂಟಿಗಳ ಪೈಕಿ ಒಂದು ಯೋಜನೆ ವಿಚಾರವಾಗಿ ಎರಡು ಇಲಾಖೆ ನಡುವೆ ತಿಕ್ಕಾಟ ಶುರುವಾಗಿದೆ ಯೋಜನೆ ನೆಪದಲ್ಲಿ ಒಂದು ಇಲಾಖೆ ರೂಲ್ಸ್ ಬ್ರೇಕ್ ಮಾಡ್ತಾ ಇದೆ ಅಂತ ಮತ್ತೊಂದು ಇಲಾಖೆ ರೂಲ್ಸ್ ಬ್ರೇಕ್ ಮಾಡಿದ ಇಲಾಖೆ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ ಎಸ್ಸಿ ತಿಕ್ಕಾಟ ಶುರುವಾಗಿರುವುದು ಸಾರಿಗೆ ಇಲಾಖೆ ವರ್ಸಸ್ ಸಾರಿಗೆ ನಿಗಮಗಳ ನಡುವೆ ಸರ್ಕಾರ ಇತ್ತೀಚೆಗಷ್ಟೇ ಘೋಷಣೆ ಮಾಡಿದ್ದ ಶಕ್ತಿ ಯೋಜನೆ ಅಭೂತಪೂರ್ವ ಯಶಸ್ಸು ಕಾಣ್ತಾ ಇದೆ ಆದರೆ ಈ ಯೋಜನೆ ಪಾಲನೆ ನೆಪದಲ್ಲಿ ನಿಗಮಗಳು ಆರ್ಟಿಒ ಮೋಟಾರ್ ಕಾಯ್ದೆ ರೂಲ್ಸ್ ಅನ್ನ ಗಾಳಿಗೆ ತೂರ್ತಾ ಇದೆ ಅನ್ನೋದು ಆರ್ಟಿಒ ಅಧಿಕಾರಿಗಳ ಆರೋಪ ಸರ್ಕಾರಿ ಬಸ್ಗಳ ಎಂವಿ ಆಕ್ಟ್ ಸೆಕ್ಷನ್ ಪ್ರಕಾರ ನಿರ್ದಿಷ್ಟ ಸಂಖ್ಯೆಗಿಂತ ಹೆಚ್ಚು ಪ್ರಯಾಣಿಕರನ್ನ ಕೊಂಡೊಯ್ಯುವಂತಿಲ್ಲ ಆದರೆ ಯೋಜನೆ ಪರಿಣಾಮ ಬೇರೆ ಆಯ್ಕೆಗಳಿಲ್ಲದೆ ಸಾರಿಗೆ ನಿಗಮಗಳು ರೂಲ್ಸ್ ಬ್ರೇಕ್ ಮಾಡಿ ಸಂಚಾರ ಮಾಡ್ತಾ ಇದೆ ನಿಯಮದ ಪ್ರಕಾರ ಆರ್ಟಿಒ ಅಧಿಕಾರಿಗೆ ಈ ನಿಯಮ ಉಲ್ಲಂಘನೆ ದಂಡ ಪ್ರಯೋಗ ಮಾಡುವ ಅವಕಾಶ ಇದೆ ಆದರೆ ಇದರ ದಂಡವನ್ನು ಕಟ್ಟ ರುವುದು ಪ್ರಯಾಣಿಕರು ಅನ್ನೋದು ಬಹಳ ಮುಖ್ಯವಾದ ಅಂಶ ಇದರ ನಡುವೆ ಎರಡು ಇಲಾಖೆಗಳು ಇಕ್ಕಟ್ಟಿಗೆ ಸಿಲುಕಿದೆ ಇನ್ನು ಈ ವಿಚಾರ ಸಂಬಂಧ ಈಗಾಗಲೇ ಸಾರಿಗೆ ನಿಗಮಗಳಿಗೆ ಆರ್ಟಿಒ ಅಧಿಕಾರಿಗಳು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಒಂದೊಮ್ಮೆ ನಿಯಮಗಳು ಸರಿಯಾಗಿ ಪಾಲನೆ ಆಗದೆ ಇದ್ರೆ ದಂಡ ಪ್ರಯೋಗದ ನಿರ್ಧಾರ ಮಾಡುವ ಎಚ್ಚರಿಕೆ ನೀಡಿದೆ ಈ ವಿಚಾರವಾಗಿ ಈಗಾಗಲೇ ಆರ್ಟಿಒ ಅಧಿಕಾರಿಗಳು ಮೌಖಿಕವಾಗಿ ಕೂಡ ನಿಗಮಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಒಟ್ಟಾರೆ ಸಾರಿಗೆ ಇಲಾಖೆಗಳು ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಿದ್ರೆ ಈ ಸಮಸ್ಯೆ ಬಗೆಹರಿಬಹುದು ಯೋಜನೆ ಜಾರಿ ಮಾಡಿರುವ ಸರ್ಕಾರ ಈ ಬಗ್ಗೆ ಗಮನ ಹರಿಸಿದ್ರೆ ರೂಲ್ಸ್ ಬ್ರೇಕ್ ತಡೆ ಜೊತೆಗೆ ಜನರ ಸೇಫ್ಟಿ ಕೂಡ ಹೆಚ್ಚಾಗಬಹುದು ರಾಘುಮಾರಸ್ವಾಮಿ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು